ವೆಲ್ಕಮ್ ಟು ದಿ ಏಷ್ಯಾ ಸೆಕೆಂಡ್ ಲಾರ್ಜೆಸ್ಟ್ ಅರ್ತ್ ಡ್ಯಾಮಂಡ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಒಬ್ಬರೆಲ್ಲ ಸಕಾಲಾಗಿದ್ರೆ ಅಂತ ಅನ್ಕೊಂತೀವಿ. ಸೊ ಎಸ್, ನಮ್ಮ ಇನ್ನೊಂದು ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲಿ ಹೊರಟ್ವಿ ಅಂತ ಅನ್ಕೊಂಡ್ರ, ಸೊ ಆ್ಯಕ್ಚುಲಿ ಬಾಣಾಸುರ ಡ್ಯಾಮ್ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಿನ್ನೆ ನಾವು ಯಾವ ಫಾಲ್ಸ್ ಅನ್ನೋ ಹೇಳಿದ್ದು? ಮೀನ್ಮುಟ್ಟಿ ಫಾಲ್ಸ್. ಎಸ್, ನಿನ್ನೆ ಮೀನ್ಮುಟ್ಟಿ ಫಾಲ್ಸ್ ಪಕ್ಕದಲ್ಲೇ ಇತ್ತು, ಬಟ್ ಟೈಮ್ ಇಲ್ದಿರೋ ರೀಸನ್ಗೋಸ್ಕರ, ಬಿಕಾಸ್ ನಾವು ರೆಸಾರ್ಟ್ಗೆ ಹೋಗ್ಬೇಕಾಗಿತ್ತು, ಆ ಟೈಮ್ ಇಲ್ದಿರೋ ರೀಸನ್ಗೋಸ್ಕರ ಆ ಜಾಗನ ಸ್ಕಿಪ್ ಮಾಡಿದ್ವಿ. ಸೊ ಇವಾಗ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ ಬಾಣಾಸುರ ಡ್ಯಾಮಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಸೊ ಸ್ಪೆಷಲ್ಲಾಗಿ ಒಳಗಡೆ ಒಂದಿದೆ, ಒಂದು ಜಿಪ್ಲೈನ್ ಎಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಬನ್ನಿ, ಜಾಗನ ನೋಡಿ, ಯಾವ ಥರ ಇರುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀವಿ. ಆ್ಯಂಡ್ ಮೋರ್ ಓವರ್, ನೀವು ಯಾರು ಇನ್ನೂ ವೀಡಿಯೋ ಪ್ರೀವಿಯಸ್ ವೀಡಿಯೋ ರೆಸಾರ್ಟ್ ವೀಡಿಯೋ ನೋಡಿಲ್ಲ ಅಂತಂದರೆ, ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಹೋಗಿ ನೋಡ್ಕೊಳ್ಳಿ. ಆ್ಯಂಡ್ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ಸೊ ನಿಮ್ಮ ಕೇಸ್ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ಕೇರಳ ಟ್ರಿಪ್ಗೆ ಅನ್ನೋದು, ದಯವಿಟ್ಟು ಹೈಲಿ ರೆಕಮೆಂಡೆಡ್ ಜಾಗ ಅದು. ಇವಾಗ ಬಾಣಾಸುರ ಡ್ಯಾಮ್ ಹೋಗ್ತಾ ಇದ್ದೀವಿ. ನೋಡ್ಬೇಕಾದ್ರೆ ಡ್ಯಾಮ್ ಅಂತಂದರೆ ಜಸ್ಟು ವ್ಯೂ ಪಾಯಿಂಟ್ ಮಾತ್ರ ಇರುತ್ತೆ, ನೀರು ಹೇಗೆ ಏನೋ ಇರ್ತ ಅಂತ ಡ್ಯಾಮ್ ಇಲ್ಲ. ಆ್ಯಕ್ಚುಲಿ ನಾನು ನೋಡಿ ಇದರಲ್ಲಿ ಅಲ್ಲಿ ಜಿಪ್ ಲೈನ್ ಎಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಮೇಲಿಂದ ತೋರಿಸ್ತೀನಿ ಅಂತವ್ರೆ ಡ್ಯಾಮ್ನ. ನಮ್ಮ ತಿಪ್ಕೊಳ್ಳಿ ಡ್ಯಾಮ್ ಬಿಟ್ಟರೆ ಬೇರೆ ಡ್ಯಾಮ್ ನಾವು ನೋಡಿಲ್ಲ. ನಮ್ಮದು KRS ಡ್ಯಾಮು, ತಿಪ್ಕೊಳ್ಳಿ ಡ್ಯಾಮ್ ಎರಡೇ ನಮ್ಗೆ ಗೊತ್ತಿರೋದು. ಈ ಡ್ಯಾಮು ನೋಡ್ಕೊಂಬರೋಣ. ಕೇರಳಕ್ಕೆ ಬಂತು ಅಂತಂದರೆ ವೈನಾಡಲ್ಲೇ ಹೆಚ್ಚು ಕಮ್ಮಿ ಒಂದು 10-11 ಜಾಗ ಇದ್ದಾವೆ. ಅದನ್ನು ಕವರ್ ಮಾಡೋಕ್ಕೆ ನಿಮಗೆ ಏನಿಲ್ಲ ಅಂದರೂ ಒಂದು ವೀಕ್ ಬೇಕು ಅನಿಸುತ್ತೆ. ನಾವು ಇರೋ ಟೈಮ್ನಲ್ಲಿ ಬೇಗ 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 ಅಂತ ಕವರ್ ಮಾಡ್ತಾ ಇದ್ದೀವಿ. ಸೊ ನಿನ್ನೆ ರೆಸಾರ್ಟ್ ಆಯಿತು, ರೆಸಾರ್ಟ್ ವೀಡಿಯೋ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡ್ಕೊಂಬನ್ನಿ, ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಗೈಸ್, ಈಗ ಬಾಣಾಸುರ ಡ್ಯಾಮಿಗೆ ಬಂತು ಅಂತಂದರೆ, ನೀವು ಒಂದು 200 meters ಮುಂದಕ್ಕೆ ಬಂದರೆ ಇಲ್ಲಿ ಪಾರ್ಕಿಂಗ್ ಲಾಟ್ ಸಿಗುತ್ತೆ, ಬೈಕ್ದು ಕಾರ್ದು ಮತ್ತು ಬಸ್ಗಳೆಲ್ಲ ನಿಲ್ಲಿಸ್ಬೋದು ಇಲ್ಲಿ. ನೋಡಿ, ಏಕ ನಿಲ್ಲಿಸಿರಿ, ಅಲ್ಲಿಂದ ಒಂದು 200 meters ಮುಂದಕ್ಕೆ ಬರಬೇಕು. ನೋಡಿ, ಎಲ್ಲ ಪಾರ್ಕ್ ಮಾಡಿದ್ದಾರೆ ಇಲ್ಲಿ, ದೊಡ್ಡ ದೊಡ್ಡದು ವೆಹಿಕಲ್ಸ್ಗಳೆಲ್ಲ ಇಲ್ಲೇ ಇದ್ದಾವೆ. ಸೊ ಇಲ್ಲಿಂದ ಈಗ ಬೈ ವಾಕ್ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಪಾರ್ಕಿಂಗ್ ಲಾಟು 40 rupees, ಚೇಂಜ್ ಇಲ್ಲ ಅಂತ ಬಿಟ್ಟು ಫೋನ್ಪೇ ಮಾಡಿದ್ದೀನಿ. ಸರ್, ಎಂಟ್ರೆನ್ಸ್ ಯಾವ ಕಡೆ ಎಂಟ್ರೆನ್ಸ್? ಹಾಂ, ಕನ್ನಡದಲ್ಲಿ ಕೇಳ್ತಾ ಇದೀಯ ರಜಾ. ವೇಸ್, ಅವ್ರು ಕನ್ನಡನೇ ಬರಲ್ಲ, ನಾನು ಎಂಟ್ರೆನ್ಸ್ ಯಾವ ಕಡೆ ಅಂತ ಕನ್ನಡದಲ್ಲಿ ಕೇಳ್ತಾ ಇದ್ದೀನಿ. ಬಟ್ ಸ್ಟಿಲ್ ಅವ್ರು ಅರ್ಥ ಮಾಡ್ಕೊಂಡ್ರಂಗು ನಾನು. ಗೈಸ್, ನೋಡಿದ್ರಿ, ಇವಾಗ ಟಿಕೆಟ್ ತೊಗೊಂಡಿದ್ದೆ. ಸೊ ಟಿಕೆಟಲ್ಲಿ ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಪರ್ ಪರ್ಸನ್ಗೆ ಬಂದುಬಿಟ್ಟು 40 rupees ಇದೆ. ಆ್ಯಂಡ್ ನೀವೇನೋ ಕೇಸ್ ಏನಾದರೂ ಕ್ಯಾಮ್ರಾದಲ್ಲಿ ವೀಡಿಯೋಗ್ರಫಿ ಮಾಡ್ತೀನಿ ಅಂತಂದರೆ ಅದಕ್ಕೆ 1000 rupees ಅಲೋ ಇದೆ, ಬಟ್ ಮೊಬೈಲ್ ಎಲ್ಲ ಫ್ರೀ ಇದೆ, ಅದಕ್ಕೆಲ್ಲ ಮಾಡ್ಕೊಬೋದು. ಸೊ ಇವಾಗ ಎಷ್ಟಾಯ್ತು ಟೋಟಲ್? ಇವಾಗ 120 rupees ಆಗಿದೆ 3 people. ಸೊ ಅದನ್ನು ತೊಗೊಂಡು ಎಂಟ್ರಿಗೆ ಇಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ.
ವಾರಸ್ವರಸ್ ಡ್ಯಾಮ್ ವೆಲ್ಕಮ್ ಟು ದಿ ಏಷ್ಯಾ ಸೆಕೆಂಡ್ ಲಾರ್ಜೆಸ್ಟ್ ಅರ್ತ್ ಡ್ಯಾಮ್ ಅಂತೆ. ಸೊ ಗೈಸ್, ಇಲ್ಲೆಲ್ಲ ನೋಡಿ ಜಿಪ್ಲೈನು, ಸೈಕ್ಲಿಂಗು, ಮತ್ತು ಬ್ಯಾಂಬೋ ರಾಫ್ಟಿಂಗು, ಟ್ರೆಕ್ಕಿಂಗು, ಟೀಮ್ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ ಏನೇನೋ ಇದಾವಂತೆ. ನೋಡೋಣ, ಆ್ಯಕ್ಟಿವಿಟೀಸ್ ಏನಾದರೂ ಆಡೋಕ್ಕೆ ಆದರೆ ಟ್ರೈ ಮಾಡೋಣ. ಬನ್ನಿ ಹೋಗೋಣ ಒಳಗಡೆ, ಇನ್ನು ಏನೇನಿದೆ ನೋಡೋಣ. ಫಸ್ಟು ನೋಡ್ಕೊಂಬರೋಣ ಫನ್ ಫ್ಯಾಂಟಸಿಕ್. ಫಸ್ಟು ಡ್ಯಾಮ್ ನೋಡ್ಕೊಂಡು ಅಲ್ಲಿ ಟಿಕೆಟ್ಸ್ ಎಲ್ಲ ಇದೆ. ಹಾಂ, ಫಸ್ಟು ಡ್ಯಾಮ್ ನೋಡ್ಕೊಂಬರೋಣ, ಆಮೇಲೆ ಬಂದು ಆಡೋಣ ಇಲ್ಲಿ. ವಿಸಿಟಿಂಗ್ ಟೈಮ್ ನೀವು ನೋಡ್ಬೋದಿಲ್ಲ ಆ್ಯಕ್ಚುಲಿ. ವಿಸಿಟಿಂಗ್ ಟೈಮ್ ಬಂದುಬಿಟ್ಟು 8:30 to 6:15 ಇರುತ್ತೆ ಲಾಸ್ಟ್ ಟೈಮಿಂಗ್ಸ್. ಆ್ಯಕ್ಚುಲಿ ಇಲ್ಲಿಂದ 1 kilometer ನಡ್ಕೊಂಡು ಹೋಗ್ಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ವ್ಯಾನ್ ಇದೆ, ವ್ಯಾನ್ ಫೆಸಿಲಿಟೀಸು. ಪರ್ ಪರ್ಸನ್ಗೆ 25 rupees ಇದೆ. 25. ಸೊ ನಾವು 3 ಜನ ಹೋಗ್ತಿರೋದ್ರಿಂದ 75 rupees ಆಗುತ್ತೆ.
ಗೈಸ್, ಇವಾಗ ಏನಪ್ಪ ಅಂತಂದರೆ ಫಸ್ಟು ಒಳಗಡೆ ಎಂಟ್ರಿ ಆಗ್ತದಂಗೆ ಫಿಶ್ ಸ್ಪಾ ಅಂತ ಇದೆ. ಸೊ ಫಿಶ್ ಸ್ಪಾ ಮಾಡ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ. ಇನ್ನು ಇಲ್ಲ, ಒಂದು ಸ್ವಲ್ಪ ಒಂದು 50 meters ಅಲ್ಲೇ ಇದೆ, ನೋಡೋಣ ಹೆಂಗಿರುತ್ತೆ ಏನು ಕತೆ ಅಂತ. ಕಾಲು ಒಳಗಡೆ ಹಾಕಿ ಬಿಡ್ತಾರೋ ಇಲ್ಲ ಬೈ ಮೇಲೆ ಬಿಡ್ತಾರೋ ಗೊತ್ತಿಲ್ಲ. ಸೊ ಗೈಸ್, ಇಲ್ಲಿ ಫಿಶ್ ಸ್ಪಾ ಇದೆ. ಸೊ ಇವಾಗ ಫಿಶ್ ಸ್ಪಾ ಮಾಡ್ಸೋಣ. ಅಮೌಂಟ್ ಎಷ್ಟು ಏನು ಅಂತ ಕೇಳೋಣ ಬದ್ರಿ. ಹೌ ಮಚ್ ಮೇಡಮ್? 100 ಪರ್ ಹೆಡ್. ಓಕೆ ಗೈಸ್, 10 minutes. 100 rupees ಒಬ್ರಿಗಂತೆ, 10 ನಿಮಿಷ ಅಂತೆ. ಸೊ ಈಗ ನಾವು 3 ಜನ ತೊಗೊತೀವಿ, 3 members. ಹಾಂ ಹಾಂ, ಈ ಕಡೆ ತರ್ಸ್ದನು ವಾಷಿಂಗ್ ಕಾಲ್ ನಾವು ವಾಶ್ ಮಾಡ್ಕೋಬೇಕಂತೆ ಗೈಸ್. ನೀರು ತಗೊಂಡು ಅದು ಆ್ಯಕ್ಚುಲಿ ವಾಶ್, ಅದೇನು ಅಟ್ರ್ಯಾಕ್ಟ್ ಮಾಡ್ತೇನೆ ಅದು ನೀರು. ಅದು ಇದು ಪಿಂಕ್ ಕಲರ್ ಇದೆ ತಾನೇ? ಬೀಟ್ರೂಟ್ ಜ್ಯೂಸ್ ಹಾಕು. ಸೊ ಗೈಸ್, ಇವಾಗ ಕಾಲು ಇಡ್ತಾ ಇದ್ದೀನಿ, ನೋಡೋಣ ಹೆಂಗಾಗುತ್ತೆ ಏನು ಅಂತ. ಓಕೆಲ್ಲ ಬಂದು ಮುತ್ಕೊಂತ ಇದ್ದಾವೆ ಗೈಸ್, ಕಚ್ಕೊಂಡು ತಿಂತಾ ಇದ್ದಾವೆ. ಓ ಎಲ್ಲ ಬೈಟ್ ಮಾಡ್ತಾ ಇದೆ, ಏನೋ ಒಂಥರ ಮೊಲಮೊಲ ಅಂತ ಇದೆ ಗೈಸ್. ಒಂದು 1 year ಮೇಲೆ ಆಗಿತ್ತು ಫಿಶ್ ಸ್ಪಾ ಮಾಡಿಸಿ, ಇವಾಗ ಮಾಡಿಸ್ತಾ ಇದ್ದೀವಿ. ಹಾಂ, ನೀನು ಅಲ್ಲಿ ಬಮ್ಮ, ಈ ಕಡೆ ಹಿಂಗೆ ಬಾ. ಇಲ್ಲಿ ಎಲ್ಲಿದೆ ಹಿಂಗೆ ಬ, ಚೇರ್ ನೀ ಚೇರ್ ಚೇರ್. ಪಾರ್ಕು ಗೈಸ್, ಎಲ್ಲಿ ನೋಡಿದ್ರು ನಿಮಗೆ ಗಿಡ ಮರಗಳೇ ಕಾಣಿಸುತ್ತೆ. ಮಧ್ಯದಲ್ಲಿ ಈ ಥರ ಉಯ್ಯಾಲೆ ಎಲ್ಲ ಇರುತ್ತೆ, ಆರಾಮಾಗಿ ಚಿಲ್ ಮಾಡ್ಬೋದು ಇಲ್ಲಿ ಬಂದರೆ. ಆ ಏನೋ ನೀರನ್ನ ನೋಡಿಕೊಂಡು ಡ್ಯಾಮ್ ನೋಡಿಕೊಂಡು ಫುಲ್ ಸಖತ್ತಾಗಿರುತ್ತೆ. ಸೊ ಮಸ್ಟ್ ಪ್ಲೇಸ್ ವಿಸಿಟ್ ಇದು, ಸಖತ್ತಾಗಿರುತ್ತೆ. ಬನ್ನಿ ಇಲ್ಲಿ, ನೀವು ಬಂದು ಇಲ್ಲಿ ಬಂದರೆ ಜಿಪ್ ಲೈನು ಮತ್ತು ಸ್ಪಾ ಮತ್ತು ಇನ್ನೊಂದು ಇಲ್ಲಿ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ ಇವಾಗ. ಅದು ಬೋಟಿಂಗ್ ಎಷ್ಟು ಏನು ಅಂತ ಕೇಳೋಣ ಇವಾಗ ಬನ್ನಿ. ಪೊಂಟನ್ ಅಂತ, ಅದು 2000 ಇದೆ. ಅದರಲ್ಲಿ ಮ್ಯಾಕ್ಸಿಮಮ್ 20 people ಕೂತ್ಕೋಬೋದು. ಯಾರಾದರೂ ಇಷ್ಟ ಇದ್ದರೆ ಬಂದರೆ ಇಲ್ಲಿ ಹೋಗ್ಬೋದು. ಬಟ್ ನಾವು ಸುಮ್ಮನೆ ಇಲ್ಲಿಂದ ಅಲ್ಲಿ ಅಷ್ಟೂರು ಕ್ಯಾಕೆ ಅಂತೇಳ್ಬಿಟ್ಟು ಹೋಗಿಲ್ಲ. ಬಿಸಿಲು ಫುಲ್ ಬಿಸಿಲು, ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ.
ಆ್ಯಂಡ್ ಇಲ್ಲಿ ನೀವು ಈ ಕಡೆ ಲೆಫ್ಟ್ ಸೈಡ್ ನೋಡ್ತು ಅಂತಂದರೆ ಇಲ್ಲಿ ಸಿನಿಮಾ ಇದೆ, ವಿ ಆರ್ ಮ್ಯಾಜಿಕ್ ಎಕ್ಸ್ಪೀರಿಯನ್ಸು. ಸೊ ವರ್ಚುವಲ್ ರಿಯಾಲಿಟಿ, ಇದನ್ನು ಬೇಕಾದ್ರೆ ನೀವು ನೋಡ್ಬೋದು. ಇದು ಅಷ್ಟೇ, ಬೆಳಗ್ಗೆ 8:30 ಸಂಜೆ 6 ತನಕನೂ ಇದೆ. ಸೊ ಇಂಟ್ರೆಸ್ಟೆಡ್ ಯಾರಾದರೂ ಬಂದು ಇಲ್ಲಿ ಹೋಗಬೇಕು ಅನ್ಸಿದ್ರೆ 1,000 ಒಂದು ಬೋಟಿಗೆ, ಇನ್ನೊಂದು ಯಾವುದೋ 2,000 ಅಂತಿದೆ, ಅದಕ್ಕೆ ಹೋಗ್ಬೋದು. ಇನ್ನು ಕೇಳೋಣ ಅಂತ ಹೋಗ್ತಾ ಇದ್ದೀವಿ, ಎಷ್ಟು ಏನು ಅಂತ ಬನ್ನಿ ಹೋಗೋಣ. ಹೌದು ಸರ್, ಪರ್ ಹೆಡ್ ಜಿಪ್ ಲೈನ್. ಸೊ ಗೈಸ್, 350 ಅಂತ ಒಬ್ರಿಗೆ, ಹೋಗೋಣ ಇವಾಗ ಆಡೋಣ. ಹಾಂ, ಮಾ ಚೇಂಜ್ ಕೊಡು, 350. ವೇರ್ ಇಟ್ ವಿಲ್ ಗೋ ಡೈರೆಕ್ಟ್ಲಿ, ಇಟ್ ವಿಲ್ ಗೋ ಫಾರ್ ಡೌನ್ ಎಕ್ಸಿಟ್. ಓಕೆ, ಚೇಂಜ್ ಕೊಡು. ಯಾ ಕುತ್ಕೋ ಕುತ್ಕೋ, ಫುಲ್ ಕುತ್ಕೋ, ಕುತ್ಕೊಳ್ಳಮ್ಮ, ಕಾಲಿ ಬಿಟ್ಟು ಚಪ್ಪಲಿ ಹುಷಾರು. ಅಲ್ಲಿ ಲಾಸ್ಟ್ ಸ್ವಲ್ಪ ಹಿಂದೆ ಬೆಂಡ್ ಮಾಡ್ಕೊಂಡು ಲಾಸ್ಟ್ ಕೊನೆ ಮಾತ್ರ
ಸೊ ಗೈಸ್, ಇವಾಗ ತಾನೇ ಜಿಪ್ ಲೈನ್ ಮುಗಿಸ್ಕೊಂಬಂದ್ವಿ. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಲಾಸ್ಟಲ್ಲಿ ಬಂದು ಟಪ್ಪ ತೊಡೆಯುತ್ತಲ್ಲ ಅವಾಗ ಭಯ ಆಗುತ್ತೆ ಒಂಚೂರು. ನಾವು ಬೇರೆ ಮೊಬೈಲ್ ಇಟ್ಕೊಂಡಿದ್ವಿ, ಆ ಹೋಲ್ಡರ್ ಇನ್ನೂ ಕೊಡ್ತೀರಿ ಬಟ್ ಇಲ್ಲೇನೋ ಹೋಲ್ಡರ್ ಕೊಟ್ಟಿಲ್ಲ ಮೊಬೈಲ್ ಹೋಲ್ಡರು. ಬಟ್ ಸ್ಟಿಲ್ ಸೇಫ್ಟಿಯಾಗಿ ಬಂದು ಲ್ಯಾಂಡ್ ಆದ್ವಿ. ಅಮ್ಮ ಅಂತ ಫಸ್ಟೇ ಹೋದ್ರೆ ಅಮ್ಮನ ಕಳಿಸ್ಬಿಟ್ಟೆ, ದೇನು ಲಾಸ್ಟಲ್ಲಿ ಬಂದೆ, ನಾನು ಮಧ್ಯದಲ್ಲಿ ಬಂದೆ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಟಿಕೆಟ್ ಪ್ರೈಸ್ ಎಷ್ಟು? 250 ಪರ್ ಪರ್ಸನ್ ಇರುತ್ತೆ. 350 ರುಪೀಸ್ ಪರ್ ಪರ್ಸನ್ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ಇದು ಬಂದು 400 ಮೀಟರ್ಸ್ ಡಿಸ್ಟೆನ್ಸ್ ಇದೆ, ಆರಾಮಾಗೇ ಬರ್ಬೋದು. ಅಲ್ಲಿಂದ ನಿಮಗೆ ಒಂದು 150-200 ಮೀಟರ್ಸ್ಗೆ ಹತ್ತಿರದಲ್ಲೇ ಇದೆ.